ಸ್ನೇಹಿತರೆ ನಮಸ್ಕಾರ, ನಾನು ದೇವರಾಜ್. ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಮನೆಯಲ್ಲೇ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಾವು ತಿಳಿಸಿರುವಂತಹ ಕೆಲವೊಂದು ಉದ್ಯೋಗ ಮಾಹಿತಿಯ ಕೊನೆಯ ದಿನಾಂಕವನ್ನ ಈ ಲಾಕ್ಡೌನ್ ಇರುವಂತಹ ಕಾರಣಕ್ಕೋಸ್ಕರವಾಗಿ ಮುಂದೂಡಲಾಗಿದೆ ಅನ್ನುವಂತ ಒಂದು ಮಾಹಿತಿ ಬಂದಿತ್ತು. ಸೊ ಅದರಿಂದ ಯಾವ ಯಾವ ಉದ್ಯೋಗ ಮಾಹಿತಿಯಲ್ಲಿ ಕೊನೆಯ ದಿನಾಂಕವನ್ನ ಮುಂದೂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ನಿಮ್ಗಾಗಿ ತಂದಿದ್ದೀನಿ. ಸ್ನೇಹಿತರೆ, ಮೊದಲಿಗೆ ನಾವು ನೋಡೋದಾದ್ರೆ, ನಾವು ವಿಡಿಯೋ ಮಾಡಿದ್ದೀವಿ, KSRTC ಒಂದು ನೇಮಕಾತಿ ನಡೆಯುತ್ತಿತ್ತು. ಇಲ್ಲಿ 3745 ಪೋಸ್ಟ್ಗಳು ಖಾಲಿ ಇದ್ದಾವೆ. ಸೊ ಇದಕ್ಕೆ ಡ್ರೈವರ್ ಹಾಗೆ ಡ್ರೈವರ್ ಕಮ್ ಕಂಡಕ್ಟರ್ ಪೋಸ್ಟ್ಗಳು ಖಾಲಿ ಇದ್ದಂತಹ ಒಂದು ಮಾಹಿತಿ ಇರುವಂಥ ಒಂದು ವಿಡಿಯೋವನ್ನು ಮಾಡಿದ್ದೀವಿ. ಸೊ ಅದರಲ್ಲಿ ನಿಮಗೆ ಕೊನೆಯ ದಿನಾಂಕವನ್ನು March 30 2020 ಕೊನೆಯಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ವಿ. ಸೊ ಇಲ್ಲಿ ಲಾಕ್ಡೌನ್ ಇರುವಂಥ ಕಾರಣಕ್ಕೋಸ್ಕರವಾಗಿ April 2020 ಇಲ್ಲಿ ಕೊನೆ ಮಾಡ್ತಾರೆ ಅನ್ನುವಂಥ ಒಂದು ಕೆಲವೊಂದು 20 ದಿನಗಳ ಕಾಲ ಈ ಒಂದು ಕೊನೆಯ ದಿನಾಂಕವನ್ನು ಈ ಒಂದು ನೋಟಿಫಿಕೇಶನಲ್ಲಿ ಮುಂದೂಡಿರ್ತಾರೆ. ಇದು KSRTC ಒಂದು ನೇಮಕಾತಿ ನಡೆಯುತ್ತಿತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಿರೋದು. ನೆಕ್ಸ್ಟ್ ಬರೋದಾದರೆ KPSC ಒಂದು ನೇಮಕಾತಿ ನಡೆಯುತ್ತಿತ್ತು. ಸೊ ಇಲ್ಲಿ ನೀವು STA ಪೋಸ್ಟ್ಗಳಿಗೆ 1279 ಪೋಸ್ಟ್ಗಳು ಖಾಲಿ ಇದ್ವು. ಸೊ ಇಲ್ಲಿ ಒಂದು ಕೊನೆಯ ದಿನಾಂಕವನ್ನು 9 April 2020 ಅಂತ ಹೇಳಿದರು. ಸೊ ಈಗ ಇದನ್ನು ಚೇಂಜ್ ಮಾಡಿ ಕೊನೆಯ ದಿನಾಂಕವನ್ನು 30 April 2020 ನಿಮಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಸಹ ಮುಂದೂಡಲ್ಪಟ್ಟಿದೆ. ಸೊ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, ನಾವು ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಹಾಸನ ಒಂದು ವಿಲೇಜ್ ಅಕೌಂಟೆಂಟ್ ನೇಮಕಾತಿ ನಡೆಯುತ್ತಿತ್ತು. ಸೊ ಇಲ್ಲಿ 34 ಹುದ್ದೆಗಳು ಖಾಲಿ ಇರ್ತವೆ. ಸೊ ಇದರ ಒಂದು ವಿಡಿಯೋ ಸಹ ನಾವು ಮಾಡಿದ್ವಿ, ನಿಮಗೆ ತಿಳಿಸ್ಕೊಟ್ಟಿದ್ವಿ. ನಾವು ಹೇಳುವಂಥ ಎಲ್ಲ ಮಾಹಿತಿಯ ವಿಡಿಯೋಗಳನ್ನು ನಾವು ತಿಳಿಸ್ಕೊಟ್ಟಿದ್ವಿ. ನೋಡಿಲ್ಲ ಅಂದ್ರೆ ಒಂದು ಸ್ವಲ್ಪ ನೋಡ್ಕೋಬೇಕು. ಸ್ನೇಹಿತರೆ, ಇದರ ಒಂದು ಕೊನೆಯ ದಿನಾಂಕವನ್ನು 31 March 2020 ಅಂತ ಹೇಳಿರ್ತಾರೆ. ಸೊ ಅದನ್ನು ನಿಮಗೆ ಒಂದು ತಿಂಗಳ ಕಾಲ ಮುಂದೂಡಲಾಗಿದೆ. ಅಂದರೆ ನಿಮಗೆ April 30 2020 ಕೊನೆಯ ದಿನಾಂಕ ಅಂತ ತಿಳಿಸಿದ್ದಾರೆ. ಸೊ ಸ್ನೇಹಿತರೆ, ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಉದ್ಯೋಗ ಮಾಹಿತಿ ನಾವು ಈಗ ಈ ಒಂದು ಲಾಕ್ಡೌನ್ ಇರುವಂಥ ಕಾರಣಕ್ಕಾಗಿ ಅಪ್ಡೇಟ್ ಕೊಡ್ತಾ ಇಲ್ಲ. ಏನಾದರೂ ಅಪ್ಡೇಟ್ ಕೊಡಬೇಕು ಅಂದರೆ ಸೊ ಕಮೆಂಟ್ನಲ್ಲಿ ತಿಳಿಸ್ಕೊಡಿ, ನಾವು ತಪ್ಪದೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀವಿ. ಸೊ ನಿಮಗೆ ಅಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವೀಗ ಉದ್ಯೋಗ ಮಾಹಿತಿಯನ್ನು ಅಪ್ಡೇಟ್ ಕೊಡ್ತಾ ಇಲ್ಲ. ಈ ಒಂದು ಮಾಹಿತಿನ ಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿದೆ. ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ, ಶುಭ ದಿನ.